ಮಾಜಿ ಶಾಸಕ ಬಾಲಕೃಷ್ಣ ಅವರು ಪದೇ ಪದೇ ಕಣಕಿರ್ತಾರಪ್ಪ ನಿಮ್ಮ ಅಲ್ಲೇಲಿ ಕುಮಾರ್ ಸ್ವಾಮಿ ನಾಯಿ ನರಿಗಳೆಲ್ಲ ಗೆದ್ಬಿಟ್ರು ಅಂತ ನಾವು ನಾಯಿ ನರಿಗಳಾದ್ರೆ ನಾಯಿ ಏನ್ ಕೆಲಸ ಮಾಡ್ತದೆ ಕಾಯುವಂತ ಕೆಲಸ ಈ ಕ್ಷೇತ್ರಕ್ಕೆ ನಿಯತನ ನಾಯಕ ದುಡಿಮೆ ಮಾಡ್ತಾ ಇದ್ದೀನಿ ಕ್ಷೇತ್ರ ಕಾಯ್ತಾ ಇದ್ದೀನಿ ಬಾಲಕೃಷ್ಣ ಅವರ ಬಾಯಿ ಅಂದ್ರೆ ಆಡೋ ಮಾತುಗಳು ತೊಡೆ ತಟ್ಟುವಂತ ಸವಾಲ್ ಹಾಕುವಂತ ಕಲ್ಚರ್ ಈ ಸಾಫ್ಟ್ ಕಲ್ಚರ್ ಮಂಜುನಾಥ್ ಅವ್ರಿಗೆ ಅನುಕೂಲ ಆಗ್ಬಿಡ್ತು ಪಾಳ್ಳೆಗಾರಿಕೆ ಜಾಸ್ತಿ ನಿನ್ನ ಉಳಿಯೋದಿಲ್ಲ ಬಟ್ ಈ ಸರಿ ಹಂಗೆಲ್ಲ ಬದಲಾಗ್ಬಿಟ್ಟೈತೆ ಟಫ್ ಫೈಟ್ ಬಂದ್ಬಿಡುತ್ತೆ ಮಾಗಡಿ ಹಂಗಿಲ್ಲ ಅಂತಾರೆ ಜನ ನೋಡ್ತಾ ಇರ್ತಾರೆ ಜನರ ಕಣ್ಣು ಕಾಣ್ತಾ ಇದೆ ನೀವು ಕಲ್ಲೆಸರೇ ನೋವಾಯಿಸುತ್ತೀರ ಲಿಂಗ ಬಾಲಕೃಷ್ಣ ಅವರ ಮೇಲೆ ಏನ್ ಕತೆ ಇದು ಅವರಷ್ಟು ತೊಡೆ ತಟ್ಟಿ ಅವರಷ್ಟು ತೋಳ್ಬಳವನ್ನ ತೋರಿಸುವಂತ ಸಂಸ್ಕೃತಿ ಇಲ್ಲಿ ಬಂದಂತರಲ್ಲ ನಾವು ಯಾಕಿಂಗೆ ಪಾಳೆಗಾರಿಕೆ ಸಂಸ್ಕೃತಿಗೆ ಇತಿಶ್ರೀ ಆಡಿದ್ದಾರೆ ಮಾಗಡಿ ತಾಲೂಕಿನ ಜನ ಆ 20 ವರ್ಷದಲ್ಲಿ ಬಾಲಕೃಷ್ಣ ಅವರು ಮಾಗಡಿಗೆ ಏನು ಮಾಡದಿರೋದನ್ನ ನೀವು ಮಾಡಿಬಿಟ್ಟಿದ್ದೀರಾ ಅಂತ ನೀವು 5 ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿದಿರಿ ನಾನು 5 ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀನಿ ಸವಾಲ್ ಆಗ್ತಾರಲ್ಲ ಸವಾಲ್ ಸ್ವೀಕಾರ ಮಾಡ್ಕೊಂಡು ಹೋಗ್ತೀರಾ ಅವಕ್ಕೆಲ್ಲ ನೀವು ಬನ್ನಿ ಎಲ್ಲ ಕರೀರಿ ನಾನು ಸಿದ್ಧನೇ ಇದ್ದೇನೆ ಕರ್ನಾಟಕ ಟಿವಿಲೇನೆ ಚರ್ಚೆ ಮಾಡೋಣ ಸಿದ್ಧನಿದ್ದೇನೆ ರೆಡಿ ರೆಡಿ ನಾನು ಮಂಜುನಾಥ್ ಅವರು ಏಕಾಂಗಿ ಬಾಲಕೃಷ್ಣ ರೆಡಿ ಕಾಂತಾರ ಫ್ಯಾಮಿಲಿ ರಾಜಕಾರಣಿಗಳವರೇ ಹಿಂಡು ದಂಡು ಕಟ್ಕೊಂಡು ಓಡಾಡ್ತಾರಪ್ಪ ನನ್ನ ಜೊತೆಲಿ ಇರ್ತಕ್ಕಂತ ನನ್ನ ದಳಪತಿಗಳಿದಾರಲ್ಲ ನನ್ನ ಈ ಮಟ್ಟಕ್ಕೆ ತೆಗೆದುಕೊಂಡು ಬಂತಂತವರು ನನ್ನ ಶಾಸಕನ್ ಮಾಡಿದವರು ನಾನೊಬ್ಬ ಬಿಟ್ರೆ ಯಾರೂ ಕೂಡ ನನ್ನ ಮನೇಲಿ ರಾಜಕಾರಣ ಮಾಡಂಗಿಲ್ಲ ನಾನು ಒಂದು ಕಪ್ಪು ಚುಕ್ಕೆ ಇಲ್ದಂಗಿದ್ದೀನಿ ಖಂಡಿತ ಮಂಜುನಾಥ್ ಅವರು ಶಾಂತಿ 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 ಸುವ್ಯವಸ್ಥೆ ಅಂತವ್ರೆ ಕಾಂಗ್ರೆಸ್ ಅವರಲ್ಲಿ ಕ್ರಾಂತಿ ಮಾಡ್ತಾ ಹೋಗ್ತವ್ರೆ ನೀನು ಏನ್ ಕೆಲಸ ಮಾಡ್ಲಿಲ್ಲ ಅಂದ್ರು ಜೆ ಡಿ ಎಸ್ ಅಲ್ಲಿರು ನಿನ್ಗೆ ಓಟ್ ಹಾಕ್ತಿವಿ ನೀನು ಉಸಿರಿರೋವರೆಗೂ ನಿನ್ ಗೆಲ್ಸ್ತಿವಿ ಅಂತಾರೆ ತೃಪ್ತಿ ಇದೆ ಆ ರೈತರ ಬದುಕಿಗೆ ಒಂದಷ್ಟು ಸಮಸ್ಯೆ ಮಾಡ್ಬಿಟ್ರಿ ಅಂತ ಒಂದಷ್ಟು ಚರ್ಚೆ ಆಗ್ತದೆ ಜನರ ವಿಶ್ವಾಸಕ್ಕೆ ಯಾವತ್ತೂ ಕೂಡ ಎದುರು ಹೋಗಿ ಯಾವ ಕೆಲಸನೂ ಕೂಡ ನಾನು ಮಾಡಿಲ್ಲ ಇಲ್ಲಿವರೆಗೂ ಮಾಡೋದು ಇಲ್ಲ ಆ ಜನರ ಬೇಡಿಕೆಗೆ ಸ್ಪಂದಿಸ್ತೀರಿ ಹಾಗಾದ್ರೆ ಖಂಡಿತ ಸ್ಪಂದಿಸ್ತೀರಿ ಮಗಡಿ ಮಂಜುನಾಥ್ ಅವರು ಗೆದ್ದಿದ್ದು ಜೆ ಡಿ ಎಸ್ ಪಕ್ಷದಿಂದ ಗೆದ್ಮೇಲೆ ಅಭಿವೃದ್ಧಿ ಹೆಸರಲ್ಲಿ ಬಿಜೆಪಿ ಅಸೋಸಿಯೇಟ್ ಆಗಿ ಓಡಾಡ್ತಿದ್ದಾರೆ ಅಶ್ವತ್ಥನಾರಾಯಣ ಜೊತೆ ಯಾವಾಗ್ಲೂ ಅಶ್ವತ್ಥನಾರಾಯಣ ಜೊತೆ ಕಾಣಿಸ್ಕೋತಾರೆ ಚುನಾವಣೆನೆ ಬೇರೆ ಅಭಿವೃದ್ಧಿನೇ ಬೇರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಕನಕಪುರದಲ್ಲಿ ಮತ್ತೊಂದ್ ಕಡೆ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಅವರಿಬ್ರನ್ನ ಮೀರಿಸಿ ಅನುದಾನವನ್ನ ಮಾಗಡಿ ತಗೊಂಡವರು ಮಂಜುನಾಥ್ ಅಂತ ಮಾತಾಡ್ತಾರಪ್ಪ ನಾನೇನಾದ್ರೂ ಅನುದಾನ ತೆಗೆದುಕೊಂಡು ಹೋಗ್ಲಿಲ್ಲ ಅಂದ್ರೆ ನನಗೆ ಇವತ್ತು ಕ್ಷೇತ್ರದಲ್ಲಿ ಏನೇ ಹೇಳೋರು ಇತ್ತ ಕಡೆ ಬಿಜೆಪಿ ಅವ್ರನ್ನ ಅಡ್ಜಸ್ಟ್ ಮಾಡ್ಕೋತೀರಿ ಅಲ್ಲಿ ಕಾಂಗ್ರೆಸ್ ರೇವಣ್ಣ ಅವ್ರ ಜೊತೆಗೆ ಹಾಕೋಗ್ತೀರಿ ಹೆಂಗಿದು ಸಾಧ್ಯ ಇದು ಅಂತ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಈ ಸರಿ ಕೂಡ ಕುಮಾರಸ್ವಾಮಿ ಹೇಳ್ತಾರೆ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾರೆ ಸಾಧ್ಯ ಇದೆಯಾ ಅದು ಸಾಧ್ಯ ಇದೆ ಹೆಂಗೆ ಈ ರಾಜ್ಯದ ಜನ ಮತ್ತೆ ಕುಮಾರಣ್ಣನ ಮುಖ್ಯಮಂತ್ರಿಯಾಗಿ ಕುಮಾರಣ್ಣನ ಕೈ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಜನ ರೊಚ್ಚಿಗೆದಿದ್ದಾರೆ ಮತ್ತೆ ಕುಮಾರಣ್ಣನೇ ಮುಖ್ಯಮಂತ್ರಿ ಆಗುವಂತದ್ದು ಏನಂತ ಕೆಲಸ ಮಾಡಿದ್ರಿ ಮಾಗಡಿ ಕ್ಷೇತ್ರಕ್ಕೆ ತಾವು ಇವತ್ತು ಯಾವ ಜಿಲ್ಲೆನಲ್ಲೂ 2 ಜಿಟಿಟಿಸಿ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಇದೆ ಈ ಕೆಲಸ ಮಾಡಿದವ್ರಲ್ಲ ಚುನಾವಣೆ ಗೆಲ್ತಾರೆ ಅನ್ನೋದಾಗಿದ್ರೆ ಎಷ್ಟೋ ಜನ ಸೋಲಂಗೆ ಇರಲಿಲ್ಲ ಆ ಭ್ರಮೆಯಲ್ಲೇನೆ ನಾನು ಏನು ಚುನಾವಣೆ ಎದುರಿಸ್ತಾ ಇಲ್ಲ ಮಂಜುನಾಥ್ ಅವರು ಯಾವ ಮಟ್ಟಿಗೆ ಸ್ಟ್ರಾಂಗ್ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗಿಂತ ಸ್ಟ್ರಾಂಗ್ ಆಗ್ಬಿಟ್ಟವ್ರೆ 175 ಕೋಟಿನ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಇದು ಕೊಡಬೇಕು ಅಂತ ತಕ್ಷಣನೇ ನಮ್ಗೆ ಕೊಟ್ರು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಕಾಳಗ ಸೂರ್ಯ ಚಂದ್ರ ಒಟ್ಟಿಗೆ ಕಾಣೋದು ಬಹಳ ಕಷ್ಟ ಅವತ್ತು ಇವರೆಲ್ಲ ತೊಂದರೆ ಕೊಟ್ಟಿಲ್ಲ ಅಂದಿದ್ರೆ ಕುಮಾರಣ್ಣ ಒಳ್ಳೆ ಸರ್ಕಾರನೇ ಕೊಡ್ತಾ ಇದ್ರು ಎಲ್ಲ ಒಂದ್ ಕಡೆ ಬಿಜೆಪಿನ ದೂರ ಇಡ್ಬೋದಾಯ್ತು ರಾಜ್ಯದಿಂದ ಮಂಜುನಾಥ್ ಅವರು ಬಿಜೆಪಿಗೆ ಹೋಗ್ಬಿಡ್ತಿದ್ರು ಏನೋ ಚರ್ಚೆಗೆ ಬಂತು ನಾನ್ ಬಿಜೆಪಿಗೆ ಹೋಗ್ಬೇಕು ಅಂತಿದ್ರೆ ಇವ್ರನ್ನ ಹೇಳೋ ಕೇಳೋ ಇನ್ನೊಬ್ರನ್ನ ಹೇಳೋ ಕೇಳೋ ಹೋಗ್ಬೇಕಿರ್ಲಿಲ್ಲ 3 ಜನನ್ ಬಿಟ್ಟು 34 ಜನನು ಅಪ್ರೋಚ್ ಮಾಡಿದ್ದಾರೆ ಕುಮಾರಣ್ಣ ರೇವಣ್ಣ ಅನಿತ್ ಕಂದ್ಬಿಟ್ಟು ಎಲ್ಲರೂ ಮಾಡಿದ್ದಾರೆ ಅದು ಕುಮಾರಣ್ಣನಿಗೂ ಗೊತ್ತು ಚುನಾವಣಾ ತಂತ್ರ ಪ್ರತಿತಂತ್ರ ಕುತಂತ್ರ ರಾಜಕಾರಣದ ಒಂದು ಭಾಗ ಕುಮಾರಣ್ಣನೇ ಬಂದ್ಬಿಡ್ತಾರೆ ಮಾಗಡಿಗೆ ಅಂತ ಒಂದಷ್ಟು ಮಾತುಗಳು ಕೂಡ ಕೇಳ್ಬಹುದು ಅಯ್ಯೋ ಮಂಜುಗೆ ಸೀಟಿಲ್ವಂತೆ ಅಯ್ಯೋ ಕುಮಾರಣ್ಣ ತಪ್ಪು ತಿಳಿದ್ಬಿಟ್ಟವ್ರೆ ಅಂತ ಬಿಜೆಪಿ ತನ್ನ ಮತವನ್ನ ಪಡ್ಕೊಂಡ್ರೆ ಜೆ ಡಿ ಎಸ್ ಸಂಕಷ್ಟ ಆಗತ್ತೆ ಅನ್ನೋ ಚರ್ಚೆ ಇದೆ ಗುದ್ದಾಡ ಅನುದಾನ ತರೋಕ್ಕಿಂತ ಮುದ್ದಾಡ ಅನುದಾನ ತರಬೇಕು ಅಂತ ಡಾಕ್ಟರ್ ಅಶ್ವತ್ಥನಾರಾಯಣ ಅವ್ರ ಜೊತೆಯಾಗಿ ಅನುದಾನ ತನ್ನ ಚುನಾವಣೆ ಮಾಡವ್ರೆ ಈಗ ಮತ್ತೆ ಗುದ್ದಾಡ ಸಮಯ ಬಂದೈತೆ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಅವ್ರ ಪಕ್ಷ ಬರ್ಲೇಬೇಕು ಅವ್ರ ಅಭ್ಯರ್ಥಿನ ಕಣಕ್ಕಿಳಿಸ್ಲೇಬೇಕು ಅವ್ರಿಗೆ ಓಟ್ ಕೇಳಲೇಬೇಕು ಎಲ್ಲ ರೀತಿ ರೆಡಿ ಇದೆಲ್ಲ ಯುದ್ಧ ಮಾಡಕ್ಕೆ ಖಂಡಿತವಾಗ್ಲೂ ರೆಡಿ ಇದ್ದೀನಿ ಎರಡ್ 2018 ವಿಧಾನಸಭೆ ಚುನಾವಣೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ನ ಸುನಾಮಿ ಆ ಸುನಾಮಿಗೆ ಒಂದಷ್ಟು ಜನ ತರಗೆಲೆ ಅಂತ ಉದುರೋಗ್ಬಿಟ್ರು ಅದರಲ್ಲೂ ಕೂಡ ಈ ಕುಮಾರಸ್ವಾಮಿ ಅವರು ರಾಮನಗರ ಚನ್ನಪಟ್ಟಣ 2 ಕಡೆ ಕಂಟೆಸ್ಟ್ ಮಾಡಿ ಚುನಾವಣೆ ಗೆದ್ದರು ರಾಮನಗರ ಜಿಲ್ಲೆ 4ಕ್ಕೆ ವಿಧಾನಸಭಾ ಕ್ಷೇತ್ರ 2 ಕಡೆ ಕುಮಾರಸ್ವಾಮಿ ಶಾಸಕರಾಗಿ ಆಯ್ಕೆ ಆಗ್ತಾರೆ ಅಂತರ 25,000 ದಾಟಲ್ಲ 21,000 22,000 ಆದರೆ ತಮ್ಮ ನಾಯಕರಿಗಿಂತ ಅತಿ ಹೆಚ್ಚು ಲೀಡಲ್ ಗೆದ್ದವರು ಮಾಗಡಿಯಲ್ಲಿ ಮಂಜುನಾಥ್ ಅವರು
ಅದು 51,000 ಚಿನ್ನ ನೀಡಲಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್.